ವೀಕ್ಷಕರೇ ನಮಸ್ಕಾರ. ಏದಿನ ಡಾಟ್ ಕಾಂನ ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಸಿಎಎ ಜಾರಿ ವಿಚಾರವಾಗಿ ವಿಶ್ವಸಂಸ್ಥೆ ಹಾಗೂ ಅಮೆರಿಕದ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ. ವಿಶ್ವದಲ್ಲಿ ಅತ್ಯಂತ ಕಿರುಕುಳಕ್ಕೆ ಒಳಗಾಗಿರುವ ಅಲ್ಪಸಂಖ್ಯಾತರು ಅಂತ ರೋಹಿಂಗ್ಯಾ ಮುಸ್ಲಿಮರನ್ನ ಕರೀತಾರೆ. ಮ್ಯಾನ್ಮಾರ್ನಲ್ಲಿ ರೋಹಿಂಗ್ಯಾ ಮುಸ್ಲಿಮರು ಅವರ ಜನಾಂಗೀಯ ಮತ್ತು ಧಾರ್ಮಿಕವಾಗಿ ದೌರ್ಜನ್ಯಗಳಿಗೆ ತುತ್ತಾಗ್ತಾ ಇದ್ದಾರೆ. ಹಾಗೆಯೇ ಶ್ರೀಲಂಕಾದಲ್ಲಿ ತಮಿಳರು ಕೂಡ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಈ ಎರಡೂ ಸಮುದಾಯಗಳನ್ನ ಕಾನೂನು ಹೊರಗಿಟ್ಟಿದೆ. ನಾವು 2019 ಹೇಳಿದಂತೆ ಸಿಎಎ ಮೂಲಭೂತವಾಗಿ ತಾರತಮ್ಯದಿಂದ ಕೂಡಿದೆ. ಭಾರತವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಟ್ಟುಪಾಡುಗಳನ್ನು ಉಲ್ಲಂಘಿಸ್ತಾ ಇದೆ. ಈ ಉಲ್ಲಂಘನೆ ಬಗ್ಗೆ ಅಧ್ಯಯನಗಳು ಕೂಡ ನಡೀತಾ ಇದೆ ಅಂತ ವಿಶ್ವಸಂಸ್ಥೆ ತಿಳಿಸಿದೆ. ಇನ್ನು ಅಮೆರಿಕದ ಸರ್ಕಾರ ಮಾರ್ಚ್ 11 ಹೊರಡಿಸಿರುವ ಸಿಎಎ ಅಧಿಸೂಚನೆಯ ಬಗ್ಗೆ ನಮಗೂ ಕೂಡ ಚಿಂತೆಯಾಗಿದೆ. ಈ ಕಾಯ್ದೆಯನ್ನ ಹೇಗೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಗೌರವ ಮತ್ತು ಕಾನೂನಿನ ಅಡಿಯಲ್ಲಿ ಎಲ್ಲಾ ಸಮುದಾಯಗಳಿಗೆ ಮನ್ನಣೆ ನೀಡೋದು ಪ್ರಜಾಪ್ರಭುತ್ವದ ಮೂಲ ತತ್ವಗಳಾಗಿದೆ ಅಂತ ತಿಳಿಸಿದೆ. ಇನ್ನು ಇತ್ತೀಚೆಗೆ ಗೃಹ ಸಚಿವಾಲಯ ಕೂಡ ಯಾವುದೇ ಭಾರತೀಯ ನಾಗರಿಕರು ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕಾಗಿಲ್ಲ, ಹೊಸ ಕಾನೂನಿನ ಅಡಿಯಲ್ಲಿ ಭಾರತೀಯ ಮುಸ್ಲಿಮರು ತಮ್ಮ ಪೌರತ್ವವನ್ನು ಕಳೆದುಕೊಳ್ಳುವ ಬಗ್ಗೆ ಭಯ ಪಡಬೇಕಾಗಿಲ್ಲ ಅಂತ ತನ್ನ ವೆಬ್ಸೈಟ್ನಲ್ಲಿ ಹೇಳಿತ್ತು. ಆದರೆ ಅದನ್ನು ಡಿಲೀಟ್ ಮಾಡಲಾಗಿದೆ. ಗೃಹ ಸಚಿವರ ಈ ನಡೆ ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ನಮ್ಮ ರಾಜ್ಯಗಳಲ್ಲಿ ಜಾರಿ ಮಾಡೋದಿಲ್ಲ ಅಂತ ಹೇಳಿದ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನದ 11 ವಿಧಿ ಪೌರತ್ವಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ಕೈಗೊಳ್ಳುವ ಹಕ್ಕು ಸಂಸತ್ತಿಗೆ ಇದೆ. ಇದು ಕೇಂದ್ರದ ವಿಚಾರ, ರಾಜ್ಯಗಳಿಗೆ ಸಂಬಂಧಿಸಿದ್ದಲ್ಲ. ಲೋಕಸಭಾ ಚುನಾವಣೆ ಬಳಿಕ ಎಲ್ಲರೂ ಸಹಕರಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಜನರನ್ನ ಓಲೈಕೆ ಮಾಡಲು ವಿರೋಧ ಪಕ್ಷಗಳು ತಪ್ಪು ಮಾಹಿತಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಸಿಎಎಯನ್ನು ಬಿಜೆಪಿ ಮತ್ತು ನರೇಂದ್ರ ಮೋದಿ ಸರ್ಕಾರ ಜಾರಿ ಮಾಡಿದೆ, ಇದನ್ನು ಹಿಂಪಡೆಯೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಹಲವು ಎಚ್ಚರಿಕೆಗಳ ನಡುವೆಯೂ ಅಶ್ಲೀಲ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇದ್ದಂಥ 18 OTT ವೇದಿಕೆಗಳು, 10 ಆ್ಯಪ್ಗಳು, 7 ಗೂಗಲ್ ಹಾಗೂ 3 ಆಪಲ್ ಆ್ಯಪ್ ಸ್ಟೋರ್ನಿಂದ ನಿಷೇಧಿಸಲಾಗಿದೆ. 57 ಸಾಮಾಜಿಕ ಮಾಧ್ಯಮಗಳಿಗೆ ಸಂಬಂಧ ಹೊಂದಿದ ಈ ವೇದಿಕೆಯನ್ನು ನಿರ್ಬಂಧಗೊಳಿಸಲಾಗಿದೆ ಅಂತ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವಾಲಯ ತಿಳಿಸಿದೆ. ಸೃಜನಶೀಲ ಅಭಿವ್ಯಕ್ತಿಯ ಅಡಿ ಅಶ್ಲೀಲ ಅಸಭ್ಯತೆ ವಿಷಯಗಳನ್ನು ಪ್ರಸಾರ ಮಾಡಬಾರದು ಅಂತ ಈ ಆನ್ಲೈನ್ ವೇದಿಕೆಗಳಿಗೆ ಎಚ್ಚರಿಕೆ ನೀಡಿದ ನಂತರನೂ ಪ್ರಸಾರ ಮಾಡಿದೆ. ಹಾಗಾಗಿ ಸಚಿವಾಲಯ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಂಧು ಅವರನ್ನು ಚುನಾವಣಾ ಆಯೋಗದ ನೂತನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉನ್ನತಾಧಿಕಾರಿಗಳ ಸಮಿತಿ ಸಭೆ ನಡೆಸಿದ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸಮಿತಿಯಲ್ಲಿ ವಿರೋಧ ಪಕ್ಷದ ಸದಸ್ಯರಾಗಿದ್ದ ಹಿರಿಯ ಕಾಂಗ್ರೆಸ್ ನಾಯಕ ಚೌಧರಿ ಅವರು ನೇಮಕ ಮಾಡಿಕೊಂಡಿರೋದಾಗಿ ಮಾಹಿತಿ ತಿಳಿಸಿದ್ದಾರೆ. 212 ಅಧಿಕಾರಿಗಳ ಹೆಸರನ್ನ ಈ ಸಮಿತಿ ತಿಳಿಸಿತ್ತು. ಅದರಲ್ಲಿ ಇಬ್ಬರನ್ನ ಆಯ್ಕೆ ಮಾಡಲಾಗಿದೆ. ಒಬ್ಬರು ಕೇರಳದ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಜ್ಞಾನೇಶ್ ಕುಮಾರ್, ಇನ್ನೊಬ್ಬರು ಪಂಜಾಬ್ ಸುಖ್ಬೀರ್ ಸಿಂಗ್ ಅವರು. ಸಿಜೆಐ ಮಧ್ಯಪ್ರವೇಶಿಸದಂತೆ ಸರ್ಕಾರ ಕಾನೂನನ್ನ ಮಾಡಿದೆ. ಕೇಂದ್ರ ಸರ್ಕಾರವು ಅವರಿಗೆ ಯಾರು ಬೇಕೋ ಅವರ ಹೆಸರನ್ನ ಆಯ್ಕೆ ಮಾಡಬಹುದು. ಇದು ನಿಯಂತ್ರಕ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅನುಸರಿಸ್ತಾ ಇರುವಂತಹ ಕಾರ್ಯವಿಧಾನದಲ್ಲಿ ಲೋಪ ಇದೆ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಳಗೆ ನಕಲಿ ಟಿಕೆಟ್ ಬಳಸಿ ಪ್ರವೇಶಿಸಿದ್ದ ಯುವಕನನ್ನ ನಗರದ ಏರ್ಪೋರ್ಟ್ ಸಿಬ್ಬಂದಿಗಳು ಬಂಧಿಸಿದ್ದಾರೆ. 24 ವರ್ಷದ ಪ್ರಖರ್ ಶ್ರೀವಾತ್ಸವ್ ಮೂಲತಃ ಜಾರ್ಖಂಡ್ನವನು. ಬಂಧಿತ ಆರೋಪಿ ಸ್ನೇಹಿತೆ ಸಂಸ್ಕೃತಿ ಅನ್ನೋಳನ್ನ ಬೆಂಗಳೂರಿನಿಂದ ದೆಹಲಿಗೆ ತೆರಳೋಕೆ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ಸ್ನೇಹಿತೆ ಸಂಸ್ಕೃತಿಯನ್ನ ಕಳಿಸಿಕೊಡೋಕೆ ಪ್ರಖರ್ ನಕಲಿ ಟಿಕೆಟ್ ತಯಾರಿಸಿ ವಿಮಾನ ನಿಲ್ದಾಣಕ್ಕೆ ಬಂದಿದ್ದ. ಅಲ್ಲದೆ ನಕಲಿ ಟಿಕೆಟ್ ತೋರಿಸಿ ವಿಮಾನ ನಿಲ್ದಾಣದ ಒಳಗೂ ಸಹ ಹೋಗಿದ್ದಾನೆ. ವಿಮಾನದಲ್ಲಿ ಪ್ರಯಾಣಿಸದೆ ಸ್ನೇಹಿತೆಯನ್ನ ಕಳಿಸಿ ಟಾಟಾ ಬೈ ಬೈ ಮಾಡಿ ವಾಪಸ್ ಬರುವಾಗ ಗೇಟ್ ನಂಬರ್ 9 ಭದ್ರತಾ ಸಿಬ್ಬಂದಿಯ ವಶಕ್ಕೆ ಈತ ಸಿಕ್ಕಿಬಿದ್ದಿದ್ದಾನೆ. ಹಾಡುಹಗಲೇ ಜುವೆಲ್ಲರಿ ಶಾಪ್ಗೆ ನುಗ್ಗಿ ಮಾಲೀಕನ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ ಘಟನೆ ಬೆಂಗಳೂರಿನ ದೇವಿನಗರದಲ್ಲಿ ನಡೆದಿದೆ. ನಿನ್ನೆ ಸುಮಾರು 11 ಸುಮಾರಿಗೆ ಬೆಂಗಳೂರಿನ ಕೋಡಿಗೆಹಳ್ಳಿ ವ್ಯಾಪ್ತಿಯ ದೇವಿಹಳ್ಳಿಯಲ್ಲಿರುವಂತಹ ಲಕ್ಷ್ಮೀ ಬ್ಯಾಂಕರ್ಸ್ ಮತ್ತು ಜುವೆಲ್ಲರಿ ಶಾಪ್ಗೆ ನುಗ್ಗಿದ 4 ದುಷ್ಕರ್ಮಿಗಳು ಗುಂಡನ್ನು ಹಾರಿಸಿದ್ದಾರೆ. ಈ ವೇಳೆ ಅಂಗಡಿ ಮಾಲೀಕ ಅಪ್ಪುರಾಮ್ ಎಂಬುವರ ಹೊಟ್ಟೆಗೆ ಗುಂಡು ತಾಗಿದೆ. ಅಲ್ಲದೆ ಅಭಿರಾಮ್ ಎಂಬುವರ ಕಾಲಿಗೆ ಗುಂಡು ತಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಪ್ಪುರಾಮ್ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ತಿಳಿದು ಬಂದಿದೆ. ಆದರೆ ಚಿನ್ನಾಭರಣ ದೋಷಕ್ಕೆ ಬಂದಂಥ ಈ ದುಷ್ಕರ್ಮಿಗಳ ಪ್ರಯತ್ನ ವಿಫಲವಾಗಿದೆ. ಗುಂಡಿನ ದಾಳಿ ನಡೆಸಿದ ದುಷ್ಕರ್ಮಿಗಳು ಪರಾರಿಯಾಗಿದ್ದು 1 ಪಿಸ್ತೂಲನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ FSL ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಾದ್ಯಂತ ಇರುವಂತಹ ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ 60% ಕನ್ನಡ ಬಳಕೆ ಕಡ್ಡಾಯ ಅಂತ ಸರ್ಕಾರ ಆದೇಶಿಸಿದೆ. ಅಲ್ಲದೆ ನಾಮಫಲಕ ಬದಲಾವಣೆಗೆ 28 February ನೀಡಿದಂತಹ ಗಡುವನ್ನ ವಿಸ್ತರಣೆ ಕೂಡ ಮಾಡಿದೆ. ಕನ್ನಡ ಬಳಕೆ ಮಾಡದೇ ಇರುವವರಿಗೆ ನೋಟಿಸ್ ಜಾರಿ ಮಾಡಲಾಗ್ತಾ ಇದೆ. ಇದೀಗ ಬೆಂಗಳೂರಿನ 49,732 ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಕನ್ನಡ ಬಳಕೆ ಮಾಡಿ ನಿಯಮವನ್ನ ಪಾಲಿಸಿದೆ. ಇನ್ನೂ ಕೂಡ 625 ಅಂಗಡಿಗಳು ನಿಯಮ ಪಾಲಿಸಿಲ್ಲ ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ BBMP ಬುಧವಾರ ತಿಳಿಸಿದೆ. ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ 8,341 ವಾಣಿಜ್ಯ ಮಳಿಗೆಗಳು ಕನ್ನಡ ಬಳಕೆ ಮಾಡಿದ್ದಾರೆ. ಇನ್ನು ಕೂಡ 70 ಅಂಗಡಿಗಳು 60% ಕನ್ನಡ ನಾಮ ಫಲಕವನ್ನ ಬಳಕೆ ಮಾಡುವುದು ಬಾಕಿ ಇದೆ. ದಾಸರಹಳ್ಳಿಯಲ್ಲಿ 1,548 ಅಂಗಡಿಗಳಲ್ಲಿ 1,522 ಅಂಗಡಿಗಳಲ್ಲಿ ಕನ್ನಡ ಅನುಷ್ಠಾನಗೊಂಡಿದೆ. ಇನ್ನು ಕೂಡ 26 ಉದ್ದಿಮೆಗಳಲ್ಲಿ ಕನ್ನಡ ಕಡ್ಡಾಯ ಬಾಕಿ ಉಳಿದಿದೆ. ಪೂರ್ವ ವಲಯದಲ್ಲಿ 8,634 ಉದ್ದಿಮೆಗಳಿಗೆ BBMP ನೋಟಿಸ್ ನೀಡಿತ್ತು. ಇದೀಗ 13 March 8,487 ಮಳಿಗೆಗಳಲ್ಲಿ ಕನ್ನಡ ಬಳಕೆಯ ನಾಮಫಲಕ ಅನುಷ್ಠಾನಗೊಂಡಿದ್ದು 147 ಉದ್ದಿಮೆಗಳು ಕನ್ನಡ ಕಡ್ಡಾಯವನ್ನು ಬಾಕಿ ಉಳಿಸಿಕೊಂಡಿದೆ. ಮಹದೇವಪುರ ವಲಯದಲ್ಲಿ ಒಟ್ಟು 5,967 ಉದ್ದಿಮೆಗಳಿಗೆ ನೋಟಿಸ್ ನೀಡಲಾಗಿತ್ತು. ಅದರಲ್ಲಿ 5,893 ಅನುಷ್ಠಾನಗೊಂಡಿದೆ. 74 ಉದ್ದಿಮೆಗಳಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿದೆ. ಇನ್ನು ರಾಜರಾಜೇಶ್ವರಿ ನಗರ ವಲಯದಲ್ಲಿ 6,537 ಉದ್ದಿಮೆಗಳಲ್ಲಿ 6,492 ಅನುಷ್ಠಾನಗೊಂಡಿದೆ. 45 ಉದ್ದಿಮೆಗಳಲ್ಲಿ ಕನ್ನಡ ಕಡ್ಡಾಯ ಬಾಕಿ ಉಳಿದಿದೆ. ಇನ್ನು ದಕ್ಷಿಣ ವಲಯದಲ್ಲಿ 5,933 ಉದ್ದಿಮೆಗಳಲ್ಲಿ ಕನ್ನಡ ಅನುಷ್ಠಾನಗೊಂಡಿದೆ. 49 ಉದ್ದಿಮೆಗಳಲ್ಲಿ ಕನ್ನಡ ಕಡ್ಡಾಯ ಬಾಕಿ ಉಳಿದಿದೆ. ಪಶ್ಚಿಮ ವಲಯದಲ್ಲಿ ನೋಟಿಸ್ ಪಡೆದಂತಹ 7,313 ಉದ್ದಿಮೆಗಳಲ್ಲಿ 7,074 ಈಗಾಗಲೇ ಅನುಷ್ಠಾನಗೊಂಡಿದೆ. 39 ಉದ್ದಿಮೆಗಳಲ್ಲಿ ಕನ್ನಡ ಬಳಸೋದು ಇನ್ನೂ ಕೂಡ ಬಾಕಿ ಉಳಿದಿದೆ. ಯಲಹಂಕ ವಲಯದಲ್ಲಿ ನೋಟಿಸ್ ಪಡೆದಂತಹ 6,165 ಉದ್ದಿಮೆಗಳಲ್ಲಿ 5,900 ಅನುಷ್ಠಾನಗೊಂಡಿದೆ. 175 ಉದ್ದಿಮೆಗಳಲ್ಲಿ ಕನ್ನಡ ಕಡ್ಡಾಯ ಬಾಕಿ ಉಳಿದಿದೆ. ಲೋಕಸಭಾ ಚುನಾವಣೆ ಸಿದ್ಧತಾ ಸಭೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗಿನ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬೀದರ್ ಜಿಲ್ಲಾಧಿಕಾರಿ ಮತ್ತು ಚುನಾವಣಾ ಅಧಿಕಾರಿಯಾಗಿರುವಂತಹ ಗೋವಿಂದ್ ರೆಡ್ಡಿಯವರು ಸರ್ಕಾರಿ ನೌಕರರು ಯಾವುದೇ ರಾಜಕೀಯ ಪಕ್ಷಗಳ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತಿಲ್ಲ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ರಾಜಕೀಯ ಪಕ್ಷ ಹಾಗೂ ಅಭ್ಯರ್ಥಿಗಳ ಪರ ಹಾಗೂ ವಿರೋಧವಾಗಿ ಪೋಸ್ಟ್ ಕಮೆಂಟ್ಗಳನ್ನು ಫಾರ್ವರ್ಡ್ ಮಾಡೋ ಹಾಗಿಲ್ಲ ಮತ್ತು ಈ ರೀತಿಯ ದೂರು ಬಂದಲ್ಲಿ ಅವರನ್ನು ಅಮಾನತು ಮಾಡಲಾಗುವುದು. ಚುನಾವಣಾ ಹತ್ತಿರವಿರ್ತಾ ಇದ್ದಂತೆ ಸೆಕ್ಟರ್ ಅಧಿಕಾರಿಗಳು ಬೂತ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸ್ತಾ ಇರಬೇಕು. ಕ್ರಿಟಿಕಲ್ ಮತ್ತು ವರ್ನಲೇಬಲ್ ಮತಗಟ್ಟೆಗಳ ಮಾಹಿತಿ ಕೂಡ ಇರಬೇಕು. ಜೊತೆಗೆ ಕೊನೆ ಕ್ಷಣದಲ್ಲಿ ಮತಗಟ್ಟೆ ಬದಲಾದರೆ ಅದರ ಮಾಹಿತಿಯನ್ನು ಸಹ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದರು. ಚುನಾವಣಾ ನೀತಿ ಸಂಹಿತೆ ಜಾರಿಗೊಂಡ 24 ಗಂಟೆಗಳಲ್ಲಿ ಕಟೌಟ್ ಪೋಸ್ಟರ್ ಬ್ಯಾನರ್ ಅನ್ನು ತೆರವುಗೊಳಿಸಬೇಕು. ನಗರಗಳಲ್ಲಿ ನಗರಸಭೆ, ಗ್ರಾಮಗಳಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವನ್ನ ತೆರವುಗೊಳಿಸುವಂತೆ ನೋಡಿಕೊಳ್ಬೇಕು. FST ಹಾಗೂ FST ತಂಡಗಳು ತಮ್ಮ ಕೆಲಸವನ್ನ ಪ್ರಾರಂಭಿಸಬೇಕು. ಅನುಮತಿ ಇಲ್ಲದೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂತಹ ವಾಹನಗಳು ಕಂಡುಬಂದ್ರೆ ಅವುಗಳನ್ನ ಸೀಸ್ ಮಾಡಿ ಚುನಾವಣೆ ಮುಗಿಯೋ ತನಕ ಬಿಡಬಾರದು. ರೋಡ್ ಶೋಗೆ ಅನುಮತಿ ನೀಡುವಾಗ 10 ವಾಹನಗಳ ನಂತರ 100 ಮೀಟರ್ ಅಂತರ ಕಾಯ್ದುಕೊಂಡು ಹೋಗುವಂತೆ ತಿಳಿಸಬೇಕು. ಜನನಿಬಿಡ ಪ್ರದೇಶ, ಮಾರುಕಟ್ಟೆ, ಆಸ್ಪತ್ರೆ, ಟ್ರೋಮಾ ಕೇರ್ ಸೆಂಟರ್ಗಳಲ್ಲಿ ಈ ರೀತಿಯ ಪ್ರದೇಶಗಳಲ್ಲಿ ಅನುಮತಿಯನ್ನು ನೀಡಬಾರದು. ಪ್ರಾಣಿ ಮತ್ತು ಮಕ್ಕಳನ್ನು ರೋಡ್ ಶೋನಲ್ಲಿ ಬಳಸುವಂತಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಅಧಿಕಾರಿಗಳು ರಜೆಯ ಮೇಲೆ ಹೋಗೋ ಹಾಗಿಲ್ಲ, ಮೊಬೈಲನ್ನು ಸ್ವಿಚ್ ಆಫ್ ಕೂಡ ಮಾಡೋ ಹಾಗಿಲ್ಲ. ಹಾಗೇನಾದರೂ ಕಂಡುಬಂದರೆ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅತಿ ಹೆಚ್ಚು ವಾಹನ ಕಳ್ಳತನವಾಗುವ ಪಟ್ಟಿಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಮೊದಲ ಸ್ಥಾನದಲ್ಲಿದೆ. ನಂತರ ಚೆನ್ನೈ 2ನೇ ಸ್ಥಾನ ಹಾಗೂ ಬೆಂಗಳೂರು 3ನೇ ಸ್ಥಾನದಲ್ಲಿದೆ ಅಂತ ACKO ತನ್ನ ಈ ವರ್ಷದ ಥೆಫ್ಟ್ ಅಂಡ್ ದಿ ಸಿಟಿನ ವರದಿಯಲ್ಲಿ ತಿಳಿಸಿದೆ. ವರದಿಯು 2022 ಮತ್ತು 2023 ನಡುವೆ ಭಾರತದಲ್ಲಿ ವಾಹನ ಕಳ್ಳತನವಾಗುವ ಸಮಸ್ಯೆ ಉಲ್ಬಣಗೊಂಡಿದೆ ಅಂತ ಮಾಹಿತಿ ಹಂಚಿಕೊಂಡಿದೆ. ಇದಲ್ಲದೆ ರಾಷ್ಟ್ರ ರಾಜಧಾನಿ ದೆಹಲಿಯ ಕಳ್ಳರಿಗೆ ಅತ್ಯಂತ ಪ್ರಿಯವಾದ ನಗರವಾಗಿದೆ ಮತ್ತು ದೆಹಲಿ NCR ಪ್ರತಿ 14 ನಿಮಿಷಕ್ಕೆ ಒಂದು ಕಾರು ಕಳ್ಳತನ ಆಗ್ತಾ ಇದೆ ಅಂತ ವರದಿ ಹೇಳಿದೆ. ಇದಲ್ಲದೆ ಮಂಗಳವಾರ, ಭಾನುವಾರ ಮತ್ತು ಗುರುವಾರದಂದು ವಾಹನಗಳು ಹೆಚ್ಚಾಗಿ ಕಳ್ಳತನವಾಗ್ತಾ ಇರೋದು ಗೊತ್ತಾಗಿದೆ. ರಾಜ್ಯದ ಪ್ರಭಾವಿ ರಾಜಕಾರಣಿ, 4 ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರ ನಡೆಸಿರುವ BS ಯಡಿಯೂರಪ್ಪನವರ ವಿರುದ್ಧ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಪೋಕ್ಸೋ ಅಡಿಯಲ್ಲಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ತಡರಾತ್ರಿ FIR ದಾಖಲಾಗಿದೆ. ಗುರುವಾರ ಸಂಜೆ 6 ಗಂಟೆಯ ವೇಳೆಗೆ ಸಂತ್ರಸ್ತ ತಾಯಿ ಮತ್ತು ಮಗಳು ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಪ್ರಕರಣ ದಾಖಲಿಸಲು ಯತ್ನಿಸಿದರು. ಆದರೆ ಪೊಲೀಸರು ತಕ್ಷಣವೇ ದೂರನ್ನು ಸ್ವೀಕರಿಸಿಲ್ಲ. ತಾಯಿ ಮತ್ತು ಮಗಳು ತಮಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದರಿಂದ ರಾತ್ರಿ 12 ಗಂಟೆ ವೇಳೆಗೆ FIR ದಾಖಲಾಗಿದೆ.
ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರಾದ ಸುಧಾಮೂರ್ತಿ ಅವರು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕನ್ನಡದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ಸುಧಾಮೂರ್ತಿ ಅವರಿಗೆ ರಾಜ್ಯಸಭೆಯ ಅಧ್ಯಕ್ಷ ಜಗದೀಪ್ ಧನ್ಕರ್ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಸುಧಾಮೂರ್ತಿ ಅವರ ಪತಿ ಇನ್ಫೋಸಿಸ್ ಸಂಸ್ಥಾಪಕ ಎನ್ಆರ್ ನಾರಾಯಣ್ ಮೂರ್ತಿ ಅವರು ಹಾಗೂ ಸದನದ ನಾಯಕ ಪಿಯೂಷ್ ಗೋಯಲ್ ಉಪಸ್ಥಿತರಿದ್ದರು. ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರಾಗಿರುವ 73 ವರ್ಷದ ಸುಧಾಮೂರ್ತಿ ಅವರು ಕನ್ನಡ, ಇಂಗ್ಲಿಷ್ ಸೇರಿದಂತೆ ಹಲವು ಕೃತಿಗಳನ್ನು ಬರೆದಿದ್ದಾರೆ. ಸುಧಾಮೂರ್ತಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರುವ ಸೇವೆಗಾಗಿ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ, ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರ ಹಣೆಗೆ ಗಾಯವಾಗಿ ರಕ್ತ ಬರ್ತಾ ಇರುವಂತಹ ಫೋಟೋವೊಂದನ್ನು ಟಿಎಂಸಿ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಹಂಚಿಕೊಂಡಿದೆ. ನಮ್ಮ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಅವರಿಗೆ ಗಂಭೀರ ಗಾಯಗಳಾಗಿದೆ, ನಿಮ್ಮ ಪ್ರಾರ್ಥನೆ ಇರಲಿ ಅಂತ ಟಿಎಂಸಿ ಟ್ವೀಟ್ ಮಾಡಿದೆ. ಮಮತಾ ಬ್ಯಾನರ್ಜಿ ಅವರು ತನ್ನ ಡ್ರಾಯಿಂಗ್ ರೂಮ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಇದಕ್ಕಿದ್ದಂತೆ ಜಾರಿ ಕೆಳಗೆ ಬಿದ್ದಿದ್ದಾರೆ. ಆಗ ಆಕೆಯ ಹಣೆಗೆ ಗಾಜಿನ ಶೋಕೇಸ್ ಬಡಿದಿದೆ. ಇದು ಆಕೆಯ ಹಣೆ ಮೇಲೆ ಆಳವಾದ ಗಾಯ ಮತ್ತು ಅಪಾರ ರಕ್ತಸ್ರಾವಕ್ಕೆ ಕಾರಣವಾಯಿತು ಅಂತ ಟಿಎಂಸಿಯ ಹಿರಿಯ ನಾಯಕರೊಬ್ಬರು ತಿಳಿಸಿದ್ದಾರೆ. ಇವರನ್ನ ಎಸ್ಎಸ್ಕೆಎಂ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಮೂಲಗಳು ತಿಳಿಸಿದೆ. ಇನ್ನು ಕೊಯಮತ್ತೂರು ಮೂಲದ ಫ್ಯೂಚರ್ ಗೇಮಿಂಗ್ ಸಂಸ್ಥೆಯು ಎಲೆಕ್ಟ್ರಾಲ್ ಬಾಂಡ್ಗಳ ಮೂಲಕ ಸುಮಾರು 1368 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಆದರೆ ಯಾವ ಪಾರ್ಟಿಗೆ ಈ ಹಣವನ್ನು ನೀಡಿದೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಇದು ನೋಂದಣಿಯಾಗಿದೆ. ಇದನ್ನು 1991 ಪ್ರಾರಂಭಿಸಲಾಯಿತು. ಈ ಕಂಪನಿಯನ್ನು ಭಾರತದ ಲಾಟ್ರಿ ಕಿಂಗ್ ಅಂತ ಪ್ರಸಿದ್ಧರಾದ ಸ್ಯಾಂಟಿಯಾನೋ ಮಾರ್ಟಿನ್ ಪ್ರಾರಂಭಿಸಿದರು. ಅಕ್ಟೋಬರ್ 2023 ಆದಾಯ ತೆರಿಗೆ ಇಲಾಖೆಯು ಮಾರ್ಟಿನ್ ಮತ್ತು ಫ್ಯೂಚರ್ ಗೇಮಿಂಗ್ನ 4 ಸ್ಥಳಗಳ ಮೇಲೆ ಮನಿ ಲಾಂಡ್ರಿಂಗ್ ತಡೆ ಕಾಯ್ದೆಯ ಅಡಿಯಲ್ಲಿ ದಾಳಿ ನಡೆಸಿತ್ತು. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಬಿಗ್ ಬುಲೆಟಿನ್. ಮುಂದಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ edina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.